ಮಂಗಳವಾರ ಕೋಲಾರ ಹೊರವಲಯದ ಸಂಗೊಂಡಳ್ಳಿ ಬಳಿ ಕೆಎಸ್ಆರ್ಟಿಸಿ ಸಾರಿಗೆ ನೌಕರರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ 30ಕ್ಕೂ ಹೆಚ್ಚು ಸಾರಿಗೆ ನೌಕರರನ್ನ ಬಂಧಿಸಿ ಅವರ ಮೇಲೆ ನಿಷೇಧಾಜ್ಞೆ ಇದ್ದರು ಗುಂಪುಗೂಡಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಕೇಸ್ ದಾಖಲಿಸಿ ಜೈಲಿಗೆ ಕಳಿಸಲಾಗಿತ್ತು. ಒಂದು ಕಡೆ ಕೆಎಸ್ಆರ್ಟಿಸಿ ನೌಕರರು 6ನೇ ವೇತನ ಜಾರಿ ಮಾಡಬೇಕೆಂದು ಆಗ್ರಹಿಸಿ 15 ದಿನಗಳಿಂದ ಪ್ರತಿಭಟನೆ. ಮತ್ತೊಂದೆಡೆ ಸಂಬಳ ಇಲ್ಲದೆ ಪರಿತಪಿಸಿದ ಸಾರಿಗೆ ನೌಕರರ ಕುಟುಂಬ. ಇವೆಲ್ಲದರ ಮಧ್ಯೆ 30ಕ್ಕೂ ಹೆಚ್ಚು ನೌಕರರ ಬಂಧನದಿಂದಾಗಿ ದಿಕ್ಕೆಟ್ಟಿದ್ದ ಅವರ ಕುಟುಂಬಸ್ಥರ ನೆರವಿಗೆ ಜೆಡಿಎಸ್ ಯುವ ಮುಖಂಡ ಸಿಎಂಆರ್ ಶ್ರೀನಾಥ್ ಅವರು ಸಾರಿಗೆ ನೌಕರರ ಸಂಕಷ್ಟಕ್ಕೆ ನೆರವಾಗಿದ್ದಾರೆ. ಬಂಧನವಾಗಿದ್ದ 31 ಜನ ಸಾರಿಗೆ ನೌಕರರಿಗೆ ನ್ಯಾಯಾಲಯದಲ್ಲಿ ಬೇಲ್ ಕೊಡಿಸಿ ಜೈಲಿನಿಂದ ಬಿಡುಗಡೆ ಮಾಡಿಸಿಕೊಂಡು ಕರೆತಂದು ಕಾನೂನು ಪ್ರಕಾರ ಪ್ರತಿಭಟನೆ ನಡೆಸಬೇಕೆಂದು ಮನವಿ ಮಾಡಿದರು. ಮೂರು ದಿವಸದಿಂದ ಅವರು ತಮ್ಮ ಹಕ್ಕುಗಳು ಮತ್ತು ಬೇಡಿಕೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಕೇಳುವಂಥ ಸಂದರ್ಭದಲ್ಲಿ ಇಲ್ಲಿ ನಗರ ಪ್ರದೇಶದಲ್ಲಿ ಮಾಡಿದರೆ ಅದು ಕಾನೂನು ಉಲ್ಲಂಘನೆ ಆಗುತ್ತೆ ಅಂತೇಳಿ ಅದನ್ನು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಅವರೇನೋ ಹೋರಾಟ ಮಾಡಬೇಕಂತ ಹೊರಟಿದ್ರು. ಇಲ್ಲಿ ರಾಜ್ಯಾದ್ಯಂತ 144 ಸೆಕ್ಷನ್ 144 ವಿಧಿ ಸೆಕ್ಷನ್ ಇರೋದ್ರಿಂದ ಅದ್ರ ಜೊತೆಗೆ ಕೋವಿಡ್ ನಿಯಮಗಳು ಕಠಿಣವಾಗಿರೋದ್ರಿಂದ ಅದು ಅವ್ರಿಗೆ ಅರಿವಿರದೆ ಅದನ್ನು ಹೋಗಿ ಹೋರಾಟ ಮಾಡಬೇಕು ಒಂದು ಬೆಂಬಲ ನಾವು ಸರ್ಕಾರದ ಮಟ್ಟದಲ್ಲಿ ನಾವು ಅವರಿಗೆ ಸರ್ಕಾರಕ್ಕೆ ನಮ್ಮದೇ ಸಮಸ್ಯೆಗಳನ್ನು ಮನವರಿಕೆ ಮಾಡಿಸ್ಬೇಕಂತ ಹೇಳಿ ಹೊರಟಿದ್ರು. ಹಾಗಾಗಿ ಪೊಲೀಸವ್ರು ಬಂದು ಇದು ನೀವು ಮಾಡ್ತಾರೋ ಸರಿಯಲ್ಲ, ಇದು ಕಾನೂನು ಉಲ್ಲಂಘನೆ ಆಗುತ್ತೆ ಅಂತೆಲ್ಲ ಹೇಳಿದ್ರು ಕೂಡ ಇಲ್ಲ, ನಮ್ಮ ಬೇಡಿಕೆಗಳು ನಮಗೆ ಸಮಸ್ಯೆ ಇದೆ ಅದನ್ನು ಸರ್ಕಾರದ ಮಟ್ಟದಲ್ಲಿ ತಿಳಿಸೋದಕ್ಕಿಂತ ನಾವು ಅದನ್ನು ಮನವಿ ಮುಖ್ಯ ಮಾಡೋಕ್ಕೋಸ್ಕರ ಸಾಂಕೇತಿಕವಾಗಿ ರೆಡಿ ಕೂತಿದ್ದೀವಿ ಅಂತೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಇದು ಕಾನೂನು ಉಲ್ಲಂಘನೆ ಆಗುತ್ತೆ ಅಂತೇಳಿ ಅದನ್ನು ಅರಿತುಕೊಂಡು ಪೊಲೀಸರು ಅವ್ರನ್ನ ಬಂಧಿಸಿದರು. ಬಂಧಿಸಿ ನಂತರ ಅವರಿಗೆ ಜೈಲು ಕೂಡ ಕಳಿಸುವಂಥದ್ದಾಯಿತು. ಆದರೆ ಅವ್ರ ಕುಟುಂಬಸ್ಥರು ಮತ್ತು ಅವರು ಸಂಬಂಧಪಟ್ಟಂಥವ್ರು ಬಂದು ಈ ಥರ ಆಗಿದೆ, ನಮಗೇನಾದರೂ ಒಂದು ಸಹಾಯ ಮಾಡಬೇಕಾಗ್ತದೆ, ಅದನ್ನು ವಕೀಲರನ್ನು ಇಟ್ಟು ನಮ್ಮನಿಗೆ ನ್ಯಾಯ ಓದಿಸುವಂಥದ್ದು ಆಗಬೇಕು ಅಂತ ಕೇಳಿಕೊಂಡಾಗ ನಾವು ನಮ್ಗೆ ಸಂಬಂಧಪಟ್ಟಂಥದ್ದು ನಮಗೆ ಪರಿಚಯ ಇದ್ದಂಥ ಒಂದು ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಮನವಿ ಮಾಡಿ ಅದರಿಂದ ಅವರಿಗೆ ಅರಿವಿಲ್ಲದೆ ಈ ಥರದ್ದು ಆಗಿರ್ಬೋದೇನು, ಹಾಗಾಗಿ ಅವರಿಗೆ ರಕ್ಷಣೆ ಕೊಡಬೇಕು, ಅವ್ರನ್ನ ಅತಿ ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅಂತಂದ್ಬಿಟ್ಟು ಮನವಿ ಮಾಡಿಕೊಂಡಾಗ ಮಾನ್ಯ ಘನನ್ಯಾಯಾಲಯ ಅದಕ್ಕೆ ಪುರಸ್ಕರಿಸಿ ಅದನ್ನು ಇವತ್ತು ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ನಮಗೆ ಜಾಮೀನು ಸಿಕ್ಕುವಂಗಾಯಿತು. ಒಟ್ಟಿಗೆ 31 ಜನ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದನೂ ಬಂದಂಥ ಒಟ್ಟಿಗೆ 31 ಜನ ಅದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಅವ್ರನ್ನ ಕಾನೂನು ಅವರು ಪೊಲೀಸ್ ವಶಕ್ಕೆ ಪಡೆದಿದ್ದರು. ಹಾಗೆ ಜೈಲು ಕೂಡ ಕಳಿಸಿದ್ರು, ಕೋಲಾರಲ್ಲಿ ಸ್ಥಳಾವಕಾಶ ಇಲ್ಲ ಅಂತ ಚಿಂತಾಮಣಿ ಕೂಡ ಕಳಿಸಿದ್ರು, ಇಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ಜಾಮೀನು ಸಿಕ್ಕ ನಂತರ ತಕ್ಷಣಕ್ಕೆ ಅವ್ರನ್ನ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾ ಅದನ್ನು ಜಾಮೀನು ತೊಗೊಂಡೋಗಿ ಅವ್ರನ್ನ ಅಲ್ಲಿ ಅವ್ರು ಕೊಡೋಂಥದ್ದು ಕಾರಾಗೃಹದಲ್ಲಿ ಕೊಟ್ಟು ಅವ್ರನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡೋಂಥದ್ದಾಯಿತು. ಇವತ್ತು ಅವರೆಲ್ಲ ಬಿಡುಗಡೆ ಆಗಿದ್ದಾರೆ, ಹಾಗಾಗಿ ಅವರು ಮನೆಗಳಿಗೆ ಸೇರ್ಕೊಳ್ಳೋಂಥದ್ದು ಆಗ್ತಾ ಇತ್ತು. ಬಿಡುಗಡೆ ಆಗಿದೆ ಅವ್ರಿಗೂ ಕೂಡ ನಾನು ತಿಳಿಸಿದ್ದೀನಿ, ಮತ್ತು ಸರ್ಕಾರಕ್ಕೂ ನಾನೊಂದು ಈ ಮೂಲಕ ಮನವಿ ಮಾಡ್ತೀನಿ. ಅವರು ಅನೇಕ ಜನಸಂಖ್ಯೆ ಅದರಲ್ಲಿ ತುಂಬ ಬಡವರಿದ್ದಾರೆ, ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ, ಯಾವುದೇ ಬೇರೆ ಮೂಲಗಳು ಆದಾಯಗಳು ಅವ್ರಿಗೆ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರನ್ನು ನೇರವಾಗಿ ಕರೆದು ಅವರನ್ನು ಸರ್ಕಾರ ಮಟ್ಟದಲ್ಲಿ ಶಾಂತಿಯುತವಾದಂಥ ಒಂದು ಪ್ರತಿಭಟನೆಗೆ ಅವಕಾಶ ಮಾಡಿಕೊಡದೆ ಅವ್ರನ್ನ ಈ ಮಟ್ಟಕ್ಕೆ ತಳ್ಳಿ ಪೊಲೀಸ್ ಕೇಸುಗಳು ಹಾಕೋದ್ರಿಂದ ತಪ್ಪಿಸಿ
ಸರ್ಕಾರದಲ್ಲಿ ಕರೆದು ಅವ್ರ ಮಾತುಕತೆ ನಡೆಸಿ ಅವ್ರಿಗೇನು ಸಮಸ್ಯೆಗಳು ಪರಿಹಾರ ಇದೆ ಭರವಸೆ ಇದೆ ಅದನ್ನು ಪರಿಗಣಿಸಿ ಅದನ್ನು ಬೇಡಿಕೆ ಈಡೇರಿಸೋದ್ರಲ್ಲಿ ಅವ್ರಿಗೇನಾದರೂ ಭರವಸೆ ಕೊಡೋಂಥದ್ದು ಅಥವಾ ಕೇಳೋದ್ರಲ್ಲಿ ಅಲ್ಪ ಸ್ವಲ್ಪ ಆದರೂ ಅವ್ರು ಬೇಡಿಕೆ ಈಡಿಸೋಂಥದ್ದಾದರೆ ಅವರಿಗೆ ನ್ಯಾಯ ಒದಗಿಸ್ದಂಗೆ ಆಗದೆ ಈ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರವಾಗಿ ಕ್ರಮ ಜರುಗಿಸಬೇಕಂತ ಸರ್ಕಾರದಲ್ಲಿ ಮನವಿ ಮಾಡಿದೆ. ಇನ್ನು ಕಷ್ಟಕಾಲದಲ್ಲಿ ನೆರವಿಗೆ ಬಂದ ಸಿಎಂ ಆರ್ ಶ್ರೀನಾಥ್ ಅವರಿಗೆ ಸಾರಿಗೆ ನೌಕರರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವ ಸೂಚಿಸಿದರು. ಈ ವೇಳೆ ಮಾತನಾಡಿದ ಸಾರಿಗೆ ನೌಕರರು, ಪ್ರತಿಭಟನೆ ವೇಳೆ ಬಂಧನಕ್ಕೆ ಒಳಗಾಗಿದ ನಮ್ಮೆಲ್ಲರಿಗೆ ಜಿಲ್ಲೆಯ ಯಾವೊಬ್ಬ ಜನಪ್ರತಿನಿಧಿಗಳು ಬಂದಿಲ್ಲ. ಕಡೆಗೆ ನಮ್ಮ ಕಷ್ಟ ಅರಿತು ಸಿಎಂ ಆರ್ ಶ್ರೀನಾಥ್ ಅವರು ಬಂದು ನ್ಯಾಯಾಲಯದಲ್ಲಿ ಬೇಲ್ ಕೊಡಿಸಿ ನಮ್ಮನ್ನ ಬಂಧನ ಮುಕ್ತ ಮಾಡಿದ್ದಾರೆ ಎಂದು ಧನ್ಯವಾದ ತಿಳಿಸಿದರು. ಆಕಸ್ಮಿಕ ಆದಂತ ಘಟನೆಯಲ್ಲಿ ಸಾರಿಗೆ ನೌಕರರು ಜೈಲಿಗೆ ಹೋಗಿದ್ದಾರೆ. ಅಂಥವರಲ್ಲಿ ಅವರು ಕಷ್ಟಕಾಲದಲ್ಲಿ ಇದ್ದಾಗ ಸಿಎಂ ಆರ್ ಮಂಡಿ ಶ್ರೀನಾಥನ್ ಅವರು ಸಹಾಯ ಮಾಡಿದ್ದಾರೆ. ಸರ್ಕಾರಕ್ಕೆ ನಾವೊಂದು ಏನು ಒಂದು ಮನವಿ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀವೋ, ಅವ್ರು ಏನು ಅವ್ರ ಮೇಲೆ ಕೇಸ್ಗಳು ಹಾಕಿರ್ತಾರೆ ನೋಡಿ, ಆ ಕೇಸ್ಗಳನ್ನು ಹಿಂಪಡ್ಕೊಂಡು ಸದರಿ ಜಾಗದಲ್ಲಿ ಅವ್ರನ್ನ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ವಿ. ಇಷ್ಟೆಲ್ಲಕ್ಕೂ ಸಾರಿಗೆ ನೌಕರಿಗೆ ಹೆಲ್ಪ್ ಮಾಡಿದ್ದವರ ಹರೀಶಣ್ಣವ್ರಿಗೆ ನಮ್ಮ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.